Dear student, in the previous class we learnt about undefined terms of Euclid geometry. In this class we will study about Euclid axioms and postulate. In the previous class you already learnt about axioms and postulate. Axiom means the general statements or common notion which are accepted without question or without any proof and which are applicable to all the branches of science are called axioms. Now, some of the Euclid axioms are given here. First, taking axiom 1. Axiom 1 states that things which are equal to the same things are equal to one another. Andre, one things, andre, erdu things galu onde onde equal agirthakkanta things equal agiddaga, avardu ondakkondu samanagirutte. Example. If area of a triangle equal to area of a rectangle and area of a rectangle equal to area of a square, then area of a triangle equal to area of a square. Andre, ondu a triangle ina area innondu rectangle ina area ke equal agiddo mattu aa rectangle ina area square ina area ke equal agidre triangle in the area, square in the area, okay? Samanagirutte. Now, axiom 2. Axiom 2 states that if equals are added to equals, the wholes are equal. Here, suppose you have two rectangles with equal areas, that is ABCD and PQRS are the two rectangles of the equal areas, and triangle BEC to rectangle ABCD and triangle QTR to rectangle PQRS. If area of triangle BEC equal to area of triangle QTR, then area of ABECD equal to area of PQTRS. Utatama ilnode ಯಾವುದಾದ್ರೆ ಈಕ್ವಲ್ ಆಗಿರ್ತಕ್ಕಂಥ ಎರಡು ಥಿಂಗ್ಸ್ಗಳಿಗೆ ಈಕ್ವಲ್ಸ್ ಅನ್ನು ಆಡೆಡ್ ಮಾಡಿದಾಗ ಅದು ಹೋಲ್ಸ್ ಕೂಡ ಏನಾಗಿರುತ್ತದೋ ಈಕ್ವಲ್ ಆಗಿರುತ್ತೆ. ಈ ಚಿತ್ರದಲ್ಲಿ ನೀವು ನೋಡಿದ್ದೀರಾ, ಎರಡು ಈಕ್ವಲ್ ಏರಿಯಾಸ್ ಇರ್ತಕ್ಕಂಥ ರೆಕ್ಟ್ಯಾಂಗಲ್ ಎ ಬಿ ಸಿ ಡಿ ಮತ್ತು ಪಿ ಕ್ಯೂ ಆರ್ ಎಸ್ಗಳಿದ್ದಾವೆ. ಆ ಎ ಬಿ ಸಿ ಡಿಗೆ ಟ್ರ್ಯಾಂಗಲ್ ಎ ಬಿ ಬಿ ಇ ಸಿಯನ್ನು ಆ್ಯಡ್ ಮಾಡಿದ್ದೀರಾ. ಅದೇ ರೀತಿ ರೆಕ್ಟ್ಯಾಂಗಲ್ ಪಿ ಕ್ಯೂ ಆರ್ ಎಸ್ಗೆ ಟ್ರ್ಯಾಂಗಲ್ ಕ್ಯೂ ಟಿ ಆರ್ನ ಆ್ಯಡ್ ಮಾಡಿದ್ದೀವಿ. ಈಗ ನೋಡಿ, ಟ್ರ್ಯಾಂಗಲ್ ಪಿ ಸಿ ಈಕ್ವಲ್ ಟು ಟ್ರ್ಯಾಂಗಲ್ ಕ್ಯೂ ಟಿ ಆರ್ ಆಗಿದ್ರೆ ಏನಾಗಿರುತ್ತೆ, ಎಂಟೈರ್ ಫಿಗರ್ ಅಂದ್ರೆ ಯಾವುದು, ಎ ಬಿ ಇ ಸಿ ಡಿ ಮತ್ತೆ ಪಿ ಕ್ಯೂ ಟಿ ಆರ್ಸ್ ಗಳು ಒಂದಕ್ಕೊಂದು ಸಮನಾಗಿರುತ್ತೆ. ಈಗ ನೋಡಿ ಆಕ್ಸಿಯಮ್ 3. ಆಕ್ಸಿಯಮ್ 3 ಸ್ಟೇಟ್ಸ್ ದಟ್ ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್, ದ ರಿಮೈಂಡರ್ಸ್ ಆರ್ ಈಕ್ವಲ್. ಹಿಯರ್ ಸಪೋಸ್ ಯು ಹ್ಯಾವ್ ಟೂ ಪೆಂಟಗಾನ್ಸ್ ಎ ಬಿ ಸಿ ಡಿ ಇ ಎಂಡ್ ಪಿ ಕ್ಯೂ ಆರ್ ಎಸ್ ಟಿ ವಿತ್ ದ ಈಕ್ವಲ್ ಏರಿಯಾಸ್, ರಿಮೂವ್ ದ ಟ್ರ್ಯಾಂಗಲ್ ಎ ಬಿ ಸಿ ಫ್ರಮ್ ಎ ಬಿ ಸಿ ಡಿ ಇ ಆ್ಯಂಡ್ ರಿಮೂವ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಫ್ರಮ್ ಪೆಂಟಗಾನ್ ಪಿ ಕ್ಯೂ ಆರ್ ಎಸ್ ಟಿ. ಇಫ್ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಸಿ ಈಕ್ವಲ್ ಟು ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್, ದೆನ್ ಏರಿಯಾ ಆಫ್ ದ ಎ ಸಿ ಡಿ ಇ ಈಕ್ವಲ್ ಟು ಏರಿಯಾ ಆಫ್ ಪಿ ಆರ್ ಎಸ್ ಟಿ. ಅರ್ಥ ಆಗ್ತಪ್ಪ? ಇಲ್ಲಿ ನೋಡಿ, ಯಾವುದಾದ್ರೂ ಈಕ್ವೆಲ್ ಆಗಿರ್ತಕ್ಕಂಥ ಎರಡು ಥಿಂಗ್ಸ್ಗಳು ಅಥವಾ ಫಿಗರ್ನಿಂದ ಈಕ್ವೆಲ್ಸ್ ಅನ್ನು ರಿಮೂವ್ ಮಾಡಿದಾಗ ರಿಮೈಂಡರ್ಸ್ ಕೂಡ ಏನಾಗಿರುತ್ತಲ್ಲಿ ಈಕ್ವೆಲ್ ಆಗಿರುತ್ತೆ. ಅಂದರೆ ನೋಡಿ, ಎ ಬಿ ಸಿ ಡಿ ಇ ಮತ್ತು ಪಿ ಕ್ಯೂ ಆರ್ ಎಸ್ ಟಿ ಅಂತಕ್ಕಂಥ ಟೂ ಪೆಂಟಗಾನ್ಸ್ಗಳಿವೆ. ಆ ಟೂ ಪೆಂಟಗಾನ್ಸ್ಗಳಲ್ಲಿ ಟ್ರ್ಯಾಂಗಲ್ ಎ ಬಿ ಸಿ ಎನ್ನ ಎ ಬಿ ಸಿ ಡಿ ಇಂದ ರಿಮೂವ್ ಮಾಡಿ, ಅದೇ ರೀತಿ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅನ್ನ ಪಿ ಕ್ಯೂ ಆರ್ ಎಸ್ ಟಿ ಇಂದ ರಿಮೂವ್ ಮಾಡಿದಾಗ ಉಳಿದಿರ್ತಕ್ಕಂಥ ರಿಮೈಂಡರ್ಸ್ ಯಾವುದು, ಫಸ್ಟ್ ಫಿಗರ್ನಲ್ಲಿ ಎ ಸಿ ಡಿ ಇ, ಸೆಕೆಂಡ್ ಫಿಗರ್ನಲ್ಲಿ ಪಿ ಆರ್ ಎಸ್ ಟಿ ಇದೆ, ಅವುಗಳ ಏರಿಯಾ ಕೂಡ ಏನಾಗಿರುತ್ತೆ, ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ ಅಲ್ವಾ. ಈಗ ಟೇಕಿಂಗ್ ಆಕ್ಸಿಯಮ್ 4. ಆಕ್ಸಿಯಮ್ 4 ಸ್ಟೇಟ್ಸ್ ದಟ್ ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಎನದರ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಎನದರ್. ಅಂದರೆ
ಒಂದು ವಸ್ತುವು ಇನ್ನೊಂದು ವಸ್ತುವಿನ ಮೇಲೆ ಕೋಇನ್ಸೈಡ್ ಆಗಿದ್ದಾಗ ಆ ಎರಡು ವಸ್ತುಗಳು ಒಂದಕ್ಕೊಂದು ಸಮನಾಗಿರುತ್ತೆ. ಅಂದ್ರೆ ಸಪೋಸ್ ಯು ಹ್ಯಾವ್ 2 5 rupees ಕಾಯಿನ್ ವಿತ್ ಸೇಮ್ ಶೇಪ್ ಅಂಡ್ ಸೇಮ್ ಸೈಜ್. ಇಫ್ ಯು ಕೀಪ್ ಒನ್ ಕಾಯಿನ್ ಆನ್ ದ ಎನದರ್ ಕಾಯಿನ್ ದೆನ್ ಬೋತ್ ಆರ್ ಕೋಇನ್ಸಿಡೆಂಟ್ ಈಕ್ವಲ್ ಟು ಒನ್ ಎನದರ್. ಅಂದ್ರೆ ಎರಡು 5 rupees ಕಾಯಿನ್ ತಗೊಳ್ಳಿ, ಆ 5 rupees ಕಾಯಿನಲ್ಲಿ ಇಯರ್ ಸೇಮ್ ಇರಬೇಕು, ಅದರ ವ್ಯಾಲ್ಯೂಸ್ ಕೂಡ ಸೇಮ್ ಇರಬೇಕು, ಮತ್ತೆ ಸೈಜ್ ಮತ್ತೆ ಶೇಪ್ ಕೂಡ ಸೇಮ್ ಇರಬೇಕು. ಈಗ ಒಂದು ಕಾಯಿನನ್ನ ಇನ್ನೊಂದು ಕಾಯಿನ ಮೇಲ್ಗಡೆ ಇದ್ದಾಗ ಎರಡು ಕಾಯಿನ್ಗಳು ಕೂಡ ಏನಾಗಿರುತ್ತೆ, ಒಂದೇ ಕಾಯಿನ್ ಅಂತ ಕಾಣುತ್ತೆ. ಅಂದ್ರೆ ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ ಅಲ್ವಾ. ನೌ ಟೇಕ್ ಆಕ್ಸಿಯಮ್ 5. ಆಕ್ಸಿಯಮ್ 5 ಸ್ಟೇಟ್ಸ್ ದಟ್ ದ ಹೋಲ್ ಈಸ್ ಗ್ರೇಟರ್ ದನ್ ದ ಪಾರ್ಟ್. ಸಿಯರ್ ದ ಹೋಲ್ ಈಸ್ ಗ್ರೇಟರ್ ದನ್ ದ ಪಾರ್ಟ್, ಇಟ್ ಈಸ್ ಒನ್ ಆಫ್ ದ ಯೂನಿವರ್ಸಲ್ ಟ್ರತ್. ಯಾಕೆಂದ್ರೆ ಯಾವುದೇ ಒಂದು ಪಾರ್ಟ್ ಅನ್ನು ತಗೊಂಡಾಗ ಆ ಪಾರ್ಟ್ಗಿಂತ ಹೋಲ್ ಏನಾಗಿರುತ್ತೆ ಯಾವಾಗಲೂ ಗ್ರೇಟರ್ ಆಗಿರುತ್ತೆ. ಈಗ ನೋಡಿ, ಸಪೋಸ್ ಯು ಹ್ಯಾವ್ ಆನ್ ಆಪಲ್, ಇಫ್ ಯು ಕಟ್ ಇಟ್ ಇನ್ ಟು 4 equal pieces ದೆನ್ ಈಚ್ ಪೀಸ್ ಇಸ್ ಲೆಸ್ ದನ್ ದ ಹೋಲ್ ಆಪಲ್. ಗೊತ್ತಾಗ್ತದೆ ಅಲ್ವಾ? ಒಂದು ಆಪಲ್ ಅನ್ನು ತಗೊಳ್ಳಿ, ಆಪಲ್ ಅನ್ನು ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಹೋಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಆ ಆಪಲ್ ಅನ್ನು 4 equal ಪಾರ್ಟ್ ಆಗಿ ಕಟ್ ಮಾಡಿದಾಗ ಪ್ರತಿ ಪಾರ್ಟ್ ಕೂಡ ಏನಾಗಿರುತ್ತದೆ, ಹೋಲ್ ಆಪಲ್ಗೆ ಚಿಕ್ಕದಾಗಿರ್ತಾರೆ, ಹೋಲ್ ಆಪಲ್ಗೆ ಲೆಸ್ಸರ್ ಆಗಿರುತ್ತೆ. ಅಂದ್ರೆ ಹೋಲ್ ಆಪಲ್ ಇಸ್ ಗ್ರೇಟರ್ ದನ್ ದ ಈಚ್ ಪೀಸಸ್ ಆಫ್ ಇಟ್ ಅಲ್ವಾ. ಈಗ ಆಕ್ಸಿಯಮ್ 6. ಆಕ್ಸಿಯಮ್ 6 ಸ್ಟೇಟ್ಸ್ ದಟ್ ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಎನದರ್. ಅಂದ್ರೆ ಯಾವುದೇ ಒಂದು ಈಕ್ವಲ್ ಆಗಿರ್ತಕ್ಕಂಥ ವಸ್ತುಗಳನ್ನ ಡಬಲ್ ಮಾಡಿದಾಗ ಅವು ಕೂಡ ಏನಾಗಿರುತ್ತದೆ, ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ. ಸಪೋಸ್ ಯು ಹ್ಯಾವ್ 2 circles ವಿತ್ ದ ಸೇಮ್ ರೇಡಿಯೈ, ಇಫ್ ಯು ಡಬಲ್ ದ ರೇಡಿಯೈ ಆಫ್ ಬೋತ್ ದ ಸರ್ಕಲ್ಸ್ ದೆನ್ ದೇ ಆರ್ ಈಕ್ವಲ್ ಟು ಒನ್ ಎನದರ್. ಅರ್ಥ ಆಗ್ತಿದೀಮ್ಮ? ಫಿಗರ್ ನೋಡಿ, ಈಗ 2 centimeters ಇರ್ತಕ್ಕಂಥ 2 circles ಅನ್ನು ತಗೊಳ್ಳಿ. ಅಂದ್ರೆ ಏನಾಗಿರುತ್ತದೆ, ಅವುಗಳ ಏರಿಯಾ ಕೂಡ ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ, ಶೇಪ್ ಮತ್ತೆ ಸೈಜ್ ಕೂಡ ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ. ಈಗ ಆ ರೇಡಿಯಸ್ಗಳನ್ನ ಡಬಲ್ ಮಾಡಿ, ಡಬಲ್ ಮಾಡಿದಾಗ ಏನಾಯ್ತು, 4 centimeters ಆಯ್ತು. ಈಗ ನೋಡಿ, ಎರಡು ಸರ್ಕಲ್ಗಳ ರೇಡಿಯಸ್ ಅನ್ನು ಡಬಲ್ ಮಾಡಿದಾಗ ರೇಡಿಯಸ್ 4 centimeters ಇದೆ. ರೇಡಿಯಸ್ 4 centimeters ಇದ್ದಾಗಲೂ ಕೂಡ ಏನಾಗಿರುತ್ತದೋ, ಎರಡು ಸರ್ಕಲ್ಗಳು ಕೂಡ ಏನಾಗಿರುತ್ತೆ, ಒಂದಕ್ಕೊಂದು ಸಮ ಆಗಿರುತ್ತೆ ಅಲ್ವಾ. ಈಗ ನಾವು ಟೇಕಿಂಗ್ ಆಕ್ಸಿಯಮ್ 7. ಆಕ್ಸಿಯಮ್ 7 ಸ್ಟೇಟ್ಸ್ ದಟ್ ಥಿಂಗ್ಸ್ ವಿಚ್ ಆರ್ ಹಾಲ್ಫ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಎನದರ್. ಅಂದ್ರೆ ಯಾವುದೇ ಎರಡು ಸಮ ಆಗಿರ್ತಕ್ಕಂಥ ವಸ್ತುಗಳನ್ನ ಹಾಫ್ ಮಾಡಿದಾಗ, ಅಂದ್ರೆ ಅವುಗಳ ಅರ್ಧದಷ್ಟು ತಗೊಂಡಾಗ ಅವುಗಳು ಕೂಡ ಏನಾಗಿರುತ್ತದೋ, ಒಂದಕ್ಕೊಂದು ಸಮ ಆಗಿರುತ್ತೆ. ಸಪೋಸ್ ಯು ಹ್ಯಾವ್ 2 squares ವಿತ್ ದ ಸೇಮ್ ಶೇಪ್ ಅಂಡ್ ಸೈಜ್. ಇಫ್ ಯು ಟೇಕ್ ಹಾಫ್ ಆಫ್ ದ ಸೈಜ್ ಆಫ್ ದ ಬೋತ್ ದ ಸ್ಕ್ವೇರ್ಸ್ ದೆನ್ ದೇ ಆರ್ ಈಕ್ವಲ್ ಟು ಒನ್ ಎನದರ್. ಅದರ ಅರ್ಥ ಆಗ್ತದೆಯಾ? ಎರಡು ಈಕ್ವಲ್ ಶೇಪ್ ಮತ್ತು ಸೈಜ್ ಇರ್ತಕ್ಕಂಥ ಸ್ಕ್ವೇರ್ಗಳನ್ನ ತಗೊಳ್ಳಿ. ಈಗ ನೋಡಿ, ಅವುಗಳ ಈಚ್ ಸೈಜ್ ಏನಿದೆ, ಸೈಡ್ ಏನಾಗಿದೆ, 1 centimeter ಇದೆ. ಫಸ್ಟ್ ಸ್ಕ್ವೇರಿನ ಈಚ್ ಸೈಡ್ ಎಷ್ಟಿದೆ, 1 centimeter ಇದೆ. ಅದೇ ರೀತಿ ಸೆಕೆಂಡ್ ಸ್ಕ್ವೇರಿನ ಈಚ್ ಸೈಡ್ ಕೂಡ 1 centimeter ಇದೆ ಅಲ್ವಾ. ಈಗ ನೀವು ಅದನ್ನು ಹಾಫ್ ಮಾಡಿದಾಗ ಏನಾಗ್ತಾ ಇದೆ, ಅದು 0.5 centimeter. ಅಂದರೆ ಈಚ್ ಸೈಡ್ ಎಷ್ಟು ಬರ್ತಾ ಇದೆ, 0.5 centimeter ಬರ್ತಾ ಇದೆ. ಆಗಲೂ ಕೂಡ ಏನಾಗ್ತಾ ಇದೆ, ಅದು ಒಂದಕ್ಕೊಂದು ಸಮ ಆಗಿರುತ್ತೆ ಅಲ್ವಾ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಯೂಕ್ಲಿಡ್ ಪಾಸ್ಟುರೇಟ್. ಥ್ಯಾಂಕ್ ಯು.